ಯಾವ್ಯಾವ ಸೀಸನ್ಗೆ ಯಾವ್ಯಾವ್ದು ತರಕಾರಿ ಹಣ್ಣು ತಿನ್ಬೇಕಂತ ಗೊತ್ತಿರಬೇಕಾಗತ್ತೆ. ಹಾಗೆ ನಮಗೆ ಕೆಲ ಸೀಸನ್ ಅಂತ ಹೇಳೋಕ್ಕಾಗಲ್ಲ, ಕೆಲಸಲ್ಲಿ ನಮಗೆ ಹುಷಾರಿರೋದಿಲ್ಲ, ನಮಗೆ ಶೀತ ಇರುತ್ತೆ, ಕೋಲ್ಡ್ ಇರುತ್ತೆ, ಅವಾಗ ನೀವೇನಾದರೂ ಸೌತೆಕಾಯಿ ಮುಳ್ಸೌತೆ ಅಂತ ಹೇಳ್ತಾರೆ ಅದನ್ನೆಲ್ಲ ತಿಂದುಬಿಟ್ರೆ ಶೀತ ಆಗುತ್ತೆ. ಅದಕ್ಕೆ ಯಾವಾಗ ಏನು ತಿನ್ಬೇಕಂತ ನಮಗೊಂದು ಐಡ್ಯಾಸ್ ಇದ್ದರೆ, ಅಥವಾ ಅಡುಗೆಯಲ್ಲಿ ಆಗಲಿ. ಹಾಯ್ ಫ್ರೆಂಡ್ಸ್, ನಾನು ನಿನ್ನೆ ವೀಡಿಯೋ ಉಂಟಲ್ಲ ಅದು ನಾನು ಹೇಳಿದ್ನಲ್ಲ ಕುಕ್ಕಿಂಗ್ ಟಿಪ್ಸ್ ಹೇಳ್ತೀನಂತ, ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳ್ಬೋದಲ್ಲ, ಎಂಥ ಫಂಕ್ಷನ್ ಆಗ್ತಾಯಿದೆ ಅಲ್ಲಿ ಆಯ್ತಾ, ಅಲ್ಲಿ ಹೊರಗಡೆ ಅದು ಕೇಳಿದ್ರೆ. ಓಕೆ, ನಾನು ಆದಷ್ಟು ಜೋರು ಮಾತಾಡ್ತೇನೆ ಗಟ್ಟಿಯಾಗಿ. ಹಾಗೆ ನಾನು ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆಲ್ಲ ಕುಕ್ಕಿಂಗ್ ಟಿಪ್ಸ್ ಅಂತ. ಕುಕ್ಕಿಂಗ್ ಟಿಪ್ಸ್ ಅಂದರೆ ಏನಂದರೆ, ಈಗ ನಾವು ಯಾವ ತರಕಾರಿಗೆ ಯಾವ ಥರ ಮಸಾಲೆ ಹಾಕಬೇಕು ಆ ಥರ ಹೇಳಿದ್ರು ಗೊತ್ತಾಗುತ್ತಲ್ಲ. ನಾರ್ಮಲ್ ನನಗೆ ಗೊತ್ತಿರಲಿಲ್ಲ, ನನಗೆ ಫಸ್ಟ್ ಮದುವೆ ಆಗಿ ಬಂದಾಗ ಅವಾಗ ನನಗೆ ಅಡುಗೆದ ಬಗ್ಗೆಯಿಂದ ಗೊತ್ತಿಲ್ಲ, ಯಾವ ತರಕಾರಿಗೆ ಯಾವ್ದು ಹಾಕ್ಬೇಕನ್ನೋ ಅಷ್ಟು ಡೀಟೇಲ್ ಆಗಿ ಗೊತ್ತಿರಲಿಲ್ಲ ಆಯಿತಾ. ಮತ್ತು ಹೋಗ್ತಾ ನಾನು ಅಡುಗೆ ಮಾಡ್ತಾ ಕೆಲವು ಬುಕ್ಸ್ ಎಲ್ಲ ನೋಡ್ತಾ ಇದ್ದೆ, ಹಾಗೆ ಬೇರೆ ನೋಡಿ ಕೇಳಿ ಕಲ್ತಿದ್ದೀನಿ ಆಯಿತಾ. ಹಾಗೆ ನಂಗೆ ಗೊತ್ತಿರುವಷ್ಟು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆವಾಗ ನಿಮಗೆ ನಾನು ಹೇಳೋದು ಏನಾದರೂ ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಹಾಗೆ ಹೇಳ್ತಾ ಇದ್ದೇನೆ. ಹಾಗೆ ಕುಕ್ಕಿಂಗಲ್ಲಿ ಎಂತಾಗುತ್ತೆ, ಹೀಗೆ ಮಸಾಲೆಗಳು ಜಾಸ್ತಿ, ನಿಮ್ಗೆ ಗೊತ್ತಿರುತ್ತೆ ನಮ್ಮ ಇಂಡ್ಯಾದಲ್ಲಿ ಎಷ್ಟು ಮಸಾಲೆಗಳನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ನಮ್ಮದು ಕರ್ನಾಟಕದಲ್ಲಿ ಅದಷ್ಟೇ ತುಂಬ ಇಷ್ಟಪಡ್ತಾರೆ ಅಡುಗೆ ಅಂದರೆ ಡಿಫ್ರೆಂಟಾಗಿ ತಿನ್ನೋಕ್ಕೆ, ಅಂದರೆ ಒಂದು ಮಸಾಲೆಗಳಾಗಲಿ ಅದನ್ನೆಲ್ಲ ಒಂದೊಂದು ಥರ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಅಂದರೆ ಈಗ ಬೆಂಗಳೂರು ಸೈಡಲ್ಲಿ ಜಾಸ್ತಿ ಪೌಡರಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ನಮ್ಮದು ಉಡುಪಿ ಕಡೆ ನಮ್ಮೂರು ಕಡೆಯಲ್ಲೆಲ್ಲ ಹೇಗಂದರೆ ಎಲ್ಲ ಹುರಿದು ಬಿಟ್ಟು, ಈಗ ಮಸಾಲೆ ಕೊತ್ತಂಬರಿ ಬೀಜ ಅದೆಲ್ಲ ಇದೆಯಲ್ಲ ಅದನ್ನು ಸಪ್ರೇಟಾಗಿ ಹುರಿದು ಬಿಟ್ಟು ಅದನ್ನು ರುಬ್ಬಿ ಬಿಟ್ಟು ಸಾರು ಮಾಡೋದು ಜಾಸ್ತಿ. ಈ ಸಾಂಬಾರು ಪೌಡ್ರ್ ಎಲ್ಲ ಯೂಸ್ ಮಾಡೋದು ಕಮ್ಮಿ, ಅಂದರೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಪೌಡ್ರ್ ಮಾಡಿ ಮಾಡೋದು ಕಮ್ಮಿ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಅದಷ್ಟು ಅದು ರುಬ್ಬಿ ಬಿಟ್ಟು ಮಾಡೋದು ಜಾಸ್ತಿ ನನಗೆ ಗೊತ್ತಿದ ಪ್ರಕಾರ. ಹಾಗೆ ನಾನು ಸಹ ಜಾಸ್ತಿ ಇಲ್ಲಿ ನಾನು ಹೇಗೆ ಮಾಡ್ತೇನೆ ಅಂದರೆ, ಜಾಸ್ತಿ ರುಬ್ಬಿ ಬಿಟ್ಟು ಮಾಡೋದು. ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೇನೆ, ಮಾಡಲ್ಲ ಅಂತಲ್ಲ, ಅದು ರೆಡಿಮೇಡ್ ಬರುತ್ತಲ್ಲ ಸಾಂಬಾರು ಪೌಡ್ರ್ ಅದನ್ನು ಯೂಸ್ ಮಾಡ್ತೇನೆ. ನಾನು ಮನೆಯಲ್ಲೇನು ಸಾಂಬಾರು ಪೌಡ್ರ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ನಾನು ಕಮ್ಮಿಯಾಗಿ ಯೂಸ್ ಮಾಡ್ತೇನೆ ಅಲ್ಲ ಸಾಂಬಾರು ಪೌಡ್ರು, ಮತ್ತು ಮಾಡಿಟ್ಟೋದು ತುಂಬ ಹಾಳಾಗುತ್ತೆ ಅಂತ ಅಷ್ಟೇ. ಯಾಕಂದರೆ ಜಾಸ್ತಿ ಯೂಸ್ ಮಾಡೋ ಡೈಲಿ ಯೂಸ್ ಮಾಡೋರಿಗಾದರೆ ಸಾಂಬಾರು ಪೌಡ್ರು ಮಾಡಿಟ್ಟೋದು ಯೂಸ್ಫುಲ್ ಇರುತ್ತಲ್ಲ, ಹಾಗಾಗಿ ನಾನು ಯಾವಾಗಲೂ ಸಹ ಫ್ರೆಶ್ ಆಗಿ ಎಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಳ್ತೇನೆ ಫ್ರೆಂಡ್ಸ್. ನೀವು ನೋಡಿರ್ಬೋದು ನನ್ನ ತುಂಬ ರೆಸಿಪಿಯಲ್ಲಿ, ನಿಮಗೆ ಗೊತ್ತಾಗಿರ್ಬೋದು ನಾನು ಆದಷ್ಟು ಶೇರ್ ಮಾಡುವಾಗ ರುಬ್ಬಿ ಬಿಟ್ಟೇ ಮಾಡಿರ್ತೇನೆ ಮಸಾಲನ್ನು, ಫ್ರೈ ಮಾಡಿ ಆದಷ್ಟು ಫ್ರೈ ಮಾಡ್ತೇನೆ, ಫ್ರೈ ಮಾಡಿಬಿಟ್ಟು ರುಬ್ತೀನಿ. ಇಲ್ಲದ ಹಸಿದು ರುಬ್ಬಿದ್ರೆ ಮತ್ತೆ ಬೇಯಿಸ್ಕೊಳ್ತೇವೆ, ಅಲ್ಲ ಫ್ರೈ ಮಾಡ್ಕೊಳ್ತೇವೆ, ಹಾಗೆ ಜಾಸ್ತಿಯಾಗಿ ಹುರಿದು ಬಿಟ್ಟು ಮಾಡಿರ್ತೇನೆ ನೋಡಿರ್ತೀರ. ಹಾಗೆ ಮಾಡುವಾಗ ಈಗ ನಾನು ಒಂದು ಹೇಳಿದಾಗ, ಈಗ ನಾನ್ ವೆಜ್ಜಲ್ಲಿ ಈಗ ನಾವು ಒಂದು ಬಂಗಡೆ ಮೀನು ಸಾರಾಗಲಿ ಅಥವಾ ಅಂಜಲ್ ಮೀನು ಆ ಥರ ನಂಜಿನಾಂಶ, ನಾನು ಹೇಳೋದು ನಂಜಿನ ಪದಾರ್ಥಗಳಿಗೆ, ಯಾವುದೇ ಆಗಲಿ ನಂಜಿನ ಪದಾರ್ಥಗಳಿರುತ್ತಲ್ಲ, ಇದು ತರಕಾರಿಗಳಲ್ಲಾಗಲಿ ಫಿಶ್ ಆಗಲಿ ಯಾವುದೇ ಆಗಲಿ ನಂಜಿನ ಪದಾರ್ಥಗಳಿಗೆ ನಾವು ಅರಿಶಿಣವನ್ನು ಮೇನಾಗಿ ಹಾಕಬೇಕು. ಅರಿಶಿಣದಲ್ಲಿ ಇದು ನಂಜಿನ ಅಂಶ ತೆಗೆಯುವ ಶಕ್ತಿ ಅದಕ್ಕೆ ಇರುತ್ತೆ. ಅರಿಶಿಣ ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ ಆಯಿತಾ, ಹಾಗೆ ಅರಿಶಿಣವನ್ನು ನಾವು ಖಂಡಿತವಾಗಿ ಯೂಸ್ ಮಾಡಬೇಕು. ಹಾಗೆ ಪೆಪ್ಪರ್ ಪೌಡ್ರಿಗೂ ಸಹ ನಮಗೆ ನೀವು ಅದು ಕರಿಮೆಣಸಿನ ಕಾಳನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು, ಕರಿಮೆಣಸು ಪೌಡ್ರ್ ಸಹ ಯೂಸ್ ಮಾಡ್ಬೋದು. ನಿಮಗೆಲ್ಲಾದರೂ ಮತ್ತೆ ಮುರಿಯೋತ್ತಿಗೆ ಮರ್ತೋಯ್ತು ಅಂದರೆ ಲಾಸ್ಟಿಗೆ ಸಹ ನೀವು ಕರಿಮೆಣಸಿನ ಪೌಡ್ರನ್ನು ಸಹ ಯೂಸ್ ಮಾಡ್ಬೋದು. ನಾನು ಕೆಲಸ ಹಾಗೆ ಮಾಡ್ತೇನೆ, ಕೆಲಸಲ ಹುರಿಯುವಾಗ ನೆನಪಾಗದಿದ್ರೆ ಮತ್ತು ಲಾಸ್ಟಿಗೆ ಪೌಡ್ರ್ ಇರುತ್ತಲ್ಲ ಕರಿಮೆಣಸಿಂದು ಪೆಪ್ಪರ್ ಪೌಡ್ರ್ ಹೇಳ್ತಾರೆ, ಅದನ್ನು ನಾನು ಲಾಸ್ಟಿಗೆ ಯೂಸ್ ಮಾಡ್ತೇನೆ. ಹಾಗೆ ನಂಜಿನಾಂಶ ಇರುವ ಪದಾರ್ಥಗಳಿಗೆ ಅರಿಶಿಣ ಮತ್ತು ಇದು ಕರಿಮೆಣಸು ಇದೆಯಲ್ಲ ಪೌಡ್ರ್ ಅಥವಾ ಕರಿಮೆಣಸು, ಇಡೀ ಕಾಳುಮೆಣಸು ಇರುತ್ತಲ್ಲ ಅದು ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಜೀರಿಗೆ ಬಂದುಬಿಟ್ಟು ಕೆಲವು ಪದಾರ್ಥಗಳಲ್ಲಿ ಉಷ್ಣ ಜಾಸ್ತಿ ಇರುತ್ತೆ, ಅಂದರೆ ಅದು ಒಂದು ಹೀಟ್ ಇರುತ್ತೆ. ಅಂದರೆ ಈಗ ಮಶ್ರೂಮ್ ಆಗಲಿ, ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಅಷ್ಟೇ, ಒಂದು ತರಕಾರಿಯಾಗಿ ಮಶ್ರೂಮ್ ತರಕಾರಿ ಅಂತ ಹೇಳ್ತೀವಿ, ಅದನ್ನು ಮಶ್ರೂಮಲ್ಲಿ ತುಂಬ ಹೀಟ್ ಇರ್ತದೆ, ಜಾಸ್ತಿ ತಿಂದರೆ ಅದು ಹೀಟ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಮಶ್ರೂಮ್ ಆಗಲಿ ಪ್ರಾನ್ಸ್ ಅದೆಲ್ಲ ಹೀಟ್, ಫಿಶ್ನಲ್ಲಿ ಹೇಳೋದಾದ್ರೆ ಸೀ ಫುಡ್ಡಲ್ಲಿ ಹೇಳೋದಾದರೆ. ಹಾಗೆ ತರಕಾರಿಗಳಲ್ಲಿ ಕೆಲವು ಉಷ್ಣ ತರಕಾರಿಗಳು ಇರ್ತಾವಲ್ಲ ಅದಕ್ಕೆಲ್ಲ ಜೀರಿಗೆಯನ್ನು ಜಾಸ್ತಿಯಾಗಿ ಬೆಳೆಸಿ ಆಯಿತಾ. ಮತ್ತು ಶೀತ ತರಕಾರಿ ಈಗ ಬಡಸಾಳೆ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಮತ್ತು ಸೋರೆಕಾಯಿ ಈ ಥರದ್ದೆಲ್ಲ ಥಂಡಿ ಆಗೋದು ಬೇಗ ಶೀತ ಆಗುವ ಪದಾರ್ಥಗಳನ್ನು ನಾವು ಆದಷ್ಟು ನಾವು ಅದಕ್ಕೆ ಈ ಜೀರಿಗೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ. ಜೀರಿಗೆ ಅಂದರೆ ಜೀರಿಗೆ ತಂಪು ಅಂತ ಹೇಳ್ತಾರೆ, ಈಗ ಅದಕ್ಕೋಸ್ಕರ ಜೀರಿಗೆ ಆದಷ್ಟು ಕಮ್ಮಿ ಸ್ವಲ್ಪ ಯೂಸ್ ಮಾಡಿ. ಮತ್ತು ಇದನ್ನು ಸಾಸಿವೆ ಎಲ್ಲ ಯೂಸ್ ಮಾಡ್ಬೋದು. ನಾನು ಜಾಸ್ತಿಯಾಗಿ ನಾನು ಒಂದ್ಸಲ ಶೇರ್ ಮಾಡಿದ್ದೀನಿ ಮೊಟ್ಟೆಗೆ ಇದು ಬಸಳೆ ಸೊಪ್ಪಿನ ಸಾರನ್ನು, ಅದರಲ್ಲಿ ನಾನು ಎಂತ ಮಾಡಿದ್ದೀನಿ ಅಂದರೆ ಸಾಸಿವೆಯನ್ನು ಹುರಿದು ಬಿಟ್ಟು
ಹಸಿಯಾಗಿ ಹಾಕಿದ್ದೀನಿ ಒಂದು ಗ್ರೈಂಡ್ ಮಾಡೋತ್ತಿಗೆ, ಯಾಕಂದರೆ ಅದು ಸಾ ಇದು ಬಂದುಬಿಟ್ಟೆ ಅಂತ ಬಸಳೆ ಸೊಪ್ಪಂದು ತಂಪಾಯ್ತಾ ಕೋಲ್ಡ್ ಆಗಿಬಿಡುತ್ತೆ ಬೇಗ, ಮಳೆಗಾಲದಲ್ಲೆಲ್ಲ ತಿಂದರೆ ಅದಕ್ಕೋಸ್ಕರ ಹೇಳಿದ್ದು. ಅದರೊಟ್ಟಿಗೆ ಬೇರೆ ತರಕಾರಿಗಳನ್ನು ಯೂಸ್ ಮಾಡ್ಬೋದು, ಈಗ ಹುರುಳಿಕಾಳು ಹುರುಳಿಕಾಳನ್ನು ಯೂಸ್ ಮಾಡ್ಬೋದು. ಆವಾಗ ಅದನ್ನು ಬ್ಯಾಲೆನ್ಸ್ ಆಗುತ್ತೆ. ಯಾವುದೇ ಇಷ್ಟೇ ಶೀತ ಆದಾಗ ತಂಪು, ಶೀತ ಆದಾಗ ಹೀಟ್ ಪದಾರ್ಥ, ಆ ಥರ ಮಿಕ್ಸ್ ಮಾಡಿ ಮಾಡ್ಬೋದು. ಈಗ ನುಗ್ಗೆನ ಕಾಯಿ ಕೆಲವರಿಗೆ ಹೀಟ್ ಆಗುತ್ತೆ, ನಂಗೆ ಸಹ ಹೀಟ್ ಆಗುತ್ತೆ. ನುಗ್ಗೆದಂಟೆ ಇರುತ್ತಲ್ಲ ಅದನ್ನು ತಿಂದಾಗ ಬರೀ ನುಗ್ಗೆದಂಟು ಮಾಡಿದರೆ ನಂಗೆ ಹೀಟ್ ಆಗುತ್ತೆ. ನಾನು ಆಲ್ರೆಡಿ ಒಂದು ಹೇಳಿದ್ದೀನಿ, ಭಾಳ ಪ್ರೆಗ್ನೆಂಟಲ್ಲಿರುವಾಗ ನಾನು ಆಲ್ರೆಡಿ ಹೇಗೆ ಹೇಳಿದ್ದೀನಿ, ನುಗ್ಗೆ ತಿಂದರೆ ಹೀಟ್ ಆಗುತ್ತೆ. ಆವಾಗ ಎಂತ ಮಾಡಬೇಕು, ನುಗ್ಗೆಗೆ ಈಗ ಸೌತೆಕಾಯಿ ಆ ಥರ ತಂಪು ಪದಾರ್ಥ ಇರೋದನ್ನು ಯೂಸ್ ಮಾಡಬೇಕಾಗತ್ತೆ. ಈಗ ನಾವು ಜೀರಿಗೆ ಆ ಥರದ್ದೆಲ್ಲ ಜಾಸ್ತಿಯಾಗಿ ಯೂಸ್ ಮಾಡಿದರೆ ನುಗ್ಗೆ ಒಂದು ಬ್ಯಾಲೆನ್ಸ್ ಆಗುತ್ತೆ, ನಾವು ತಿಂದರೆ ಏನು ಇದು ಆಗೋಲ್ಲ. ಆಯಿತಾ, ಮತ್ತು ನಂಜ ಇತ್ತು, ಮತ್ತು ಬೇರೆ ಬಂದುಬಿಟ್ಟು ನಮಗೆ ಇದು ಪಿತ್ತ ಇರುತ್ತೆ, ಅಂದರೆ ಈಗ ನಾವು ಒಂದು ಕಾಳುಗಳಾಗಲಿ, ಈಗ ಇದು ನೆಲಗಡಲೆ ಇದೆಲ್ಲ ಅದೆಲ್ಲ ಅಂಥದ್ದೆಲ್ಲ ಪಿತ್ತ ಆಗಿರುತ್ತೆ. ಅದಕ್ಕೆಲ್ಲ ನಾವು ಅದು ಹಸಿಯನ್ನು ತಿನ್ನಬಾರ್ದು, ನೆನೆಸ್ಬಿಟ್ಟು ತಿನ್ಬೋದು, ನೀರಲ್ಲಿ ನೆನೆಸ್ಬಿಟ್ಟು ತಿನ್ಬೋದು, ಅಥವಾ ಅದನ್ನು ಹುರಿದ್ಬಿಟ್ಟು ಅದನ್ನು ಬೇಯಿಸಿ ಆ ಥರ ತಿಂದರೆ ಒಳ್ಳೇದು. ಇಲ್ಲ ಹಸಿಯಾಗಿ ನಾವು ಯೂಸ್ ಮಾಡಿ ಅದು ಪಿತ್ತ ಆಗುತ್ತೆ. ಹಾಗೆ ಪಿತ್ತ ವಾಯು, ವಾಯು ಅಂದರೆ ವಾಯು ಪದಾರ್ಥ ಅಂದರೆ ಇದು ಆಲೂಗಡ್ಡೆ ಮತ್ತು ಯಾವುದು ಗೆಡಸಾಗಲಿ ಅಥವಾ ಬೇರೆ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಮತ್ತು ಬೇರೆ ತರಕಾರಿ ಎಲ್ಲ ಅದು ವಾಯು ಪದಾರ್ಥ ಆಗಿರುತ್ತಲ್ಲ, ಅದಕ್ಕೂ ಸಹ ನೀವು ಅರಿಶಿಣವನ್ನು ಯೂಸ್ ಮಾಡಬೇಕಾಗುತ್ತೆ. ಅರಿಶಿಣ ಮತ್ತು ಶುಂಠಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಜೀರ್ಣಕ್ಕೆ, ಜೀರ್ಣ ಆಗುತ್ತೆ ಒಳ್ಳೆ, ಅಂದರೆ ನಾವು ತಿಂದ ಫುಡ್ ನಮಗೆ ಜೀರ್ಣ ಆಗುತ್ತೆ. ಹಾಗಾಗಿ ನಾವು ಯಾವುದೇ ನಾವು ಈಗ ಆ ತರಕಾರಿಯನ್ನು ಯೂಸ್ ಮಾಡುವಾಗ ಅದರಲ್ಲಿ ಏನಾದರೂ ವಾಯು ಅಂಶ ಇದೆ, ವಾಯುನ ಅಂಶ ಇದೆ, ಈಗ ಆಲೂಗಡ್ಡೆಯಲ್ಲೆಲ್ಲ ಇರುತ್ತಲ್ವ, ಕಾಳುಗಳಲ್ಲಿ ಜಾಸ್ತಿ ಆಗಿರುತ್ತೆ ವಾಯು ಅಂದರೆ ಗ್ಯಾಸ್ಟಿಕ್ ಆಗುವ ವಾಯು ಪದಾರ್ಥ ಜಾಸ್ತಿ ಇರುತ್ತೆ. ಹಾಗಾಗಿ ಅದಕ್ಕೆ ನಾವು ಇದು ಈ ಶುಂಠಿ, ಅರಿಶಿಣ, ಬೆಳ್ಳುಳ್ಳಿ ಅದೆಲ್ಲ ಜೀರ್ಣಶಕ್ತಿಗೆ ಒಳ್ಳೆಯದಲ್ವ, ಹಾಗೆ ಆ ಥರದ್ದೆಲ್ಲ ಈಗ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸಾಂಬಾರು ಅಥವಾ ಸಾರುಗಳನ್ನು ಮಾಡಬೇಕಾದ್ರೆ ಪಲ್ಯ ಸಾರುಗಳಿಗೆ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಮೆಂತ್ಯ ಸೊಪ್ಪು ಹೇಳ್ಬಿಟ್ಟಿದ್ದೆ, ಮೆಂತ್ಯ ಕಾಳು ಇದೆಯಲ್ಲ, ಅದು ಬಂದುಬಿಟ್ಟು ನಮಗೆ ಒಂದು ಫ್ಲೇವರನ್ನು ಕೊಡುತ್ತೆ ನಮಗೆ ಅಡುಗೆಗೆ, ಒಂದು ಸ್ಮೆಲ್ಲಿಗೆ ಒಳ್ಳೆಯದು, ಮತ್ತು ನಮಗೆ ಸ್ಕಿನ್ನಿಗೂ ಸಹ ಮೆಂತ್ಯ ಕಾಳು ಒಳ್ಳೆಯದು, ಮತ್ತು ಮೆಂತ್ಯ ಕಾಳಿಂದ ತುಂಬ ಒಳ್ಳೆಯದು. ಅಂದರೆ ನಾವು ಡೈಲಿ ನಾವು ಅಡುಗೆಯಲ್ಲಿ ಸಾಂಬಾರುಗಳಲ್ಲಿ ನಾವು ಯೂಸ್ ಮಾಡಿದರೆ ಒಳ್ಳೆಯದು. ಕೆಲವರು ಆದಷ್ಟು ಅವಾಯ್ಡ್ ಮಾಡ್ತಾರೆ, ಮೆಂತ್ಯ ಕಾಳು ಕಹಿ ಎಲ್ಲ ಅಂತ ಯೂಸ್ ಮಾಡೋಕ್ಕೆಲ್ಲ ಹೋಗಲ್ಲ. ಆದರೆ ಒಳ್ಳೆಯದು ಇಡ್ಲಿಗೆಲ್ಲ ಯೂಸ್ ಮಾಡಿದರೆ ನಿಮಗೆ, ಇದಕ್ಕೆ ಸಾಂಬಾರುಗಳಿಗೆಲ್ಲ ಮೆಂತ್ಯ ಕಾಳನ್ನು ಸ್ವಲ್ಪ ಚೂರಾದರೂ ಚಟ್ನಿಗೆ ಆಗಲಿ ಚೂರಾದರೂ ಯೂಸ್ ಮಾಡಿ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮಗೆ. ಓಕೆ, ಮೆಂತ್ಯ ಕಾಳು ಕೆಲವು ಸ್ಪೈಸನ್ನು ನಾನು ಅದು ನನ್ನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ, ಅದನ್ನು ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಮೆಂತ್ಯ ಕಾಳಿನ ಪಾಯಸ ನೋಡಿದ್ರೆ ಲಿಂಕ್ ಕೊಟ್ಟಿರ್ತೇನೆ ನೋಡಿ, ಇಲ್ಲದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನಿಮಗೆ. ಓಕೆ, ಹಾಗೆ ಬಂದುಬಿಟ್ಟು ಈ ಥರ ನಾವು ಎಲ್ಲ ನಾನು ಹೇಗೆ ಅಡುಗೆ ಕಲಿತೆ ಅಂದರೆ ಇದೇ ಥರನೇ, ಈ ಥರ ಈ ತರಕಾರಿಗೆ ಈ ಥರನೇ ಹಾಕಬೇಕು, ಈ ಥರನೇ ಮಸಾಲೆ ಹಾಕಬೇಕು. ಅವಾಗ ನಾವು ಫಸ್ಟಿಗೆ ಅಂತ ಗೊತ್ತಾಗ್ತಿರಲಿಲ್ಲ ನನಗೆ, ನಾನು ಹೇಳಿದ್ರೆ ಫಸ್ಟ್ ನಾನು ಏನು ಅಡುಗೆ ಅಷ್ಟು ಬರ್ತಾ ಇರಲಿಲ್ಲ, ಎಲ್ಲ ನೋಡಿ ನೋಡಿ ಕಲಿತು ಒಂದು ಗೊತ್ತಾಗುತ್ತಲ್ಲ ನಮ್ಗೆ, ಈ ಥರ ಇದು ಹೀಗೆ ತಿಂದರೆ ಹೊಟ್ಟೆ ಹಾಳಾಗುತ್ತೆ ಅದೆಲ್ಲ ಗೊತ್ತಾದಮೇಲೆ ನಾವು ಒಂದೊಂದಾಗಿ ಕಲ್ತಿದ್ದೇನೆ. ಹಾಗೆ ಈಗ ಮೊಟ್ಟೆ ತಿಂತಾರೆ ಅಂದ್ಕೊಳ್ಳಿ, ಮೊಟ್ಟೆಯಲ್ಲಿ ಬುರ್ಜಿ ಅಥವಾ ಏನಾದರೂ ಮೊಟ್ಟೆದ್ದು ಅಡುಗೆ ಮಾಡ್ಕೊಂಡು ತಿಂತಾರೆ, ಅದಕ್ಕೆ ಅರಿಶಿಣ ಬೆಳ್ಳುಳ್ಳಿ ಎಲ್ಲ ಹಾಕಲೇಬೇಕು, ಯಾಕಂದರೆ ಬೆಳ್ಳುಳ್ಳಿ ಹಾಕಿರೋದು ಜೀರ್ಣ ಆಗುತ್ತೆ. ಈ ಥರ ಗ್ಯಾಸ್ಟಿಕ್ಕು ಮೊಟ್ಟೆನ ಜಾಸ್ತಿ ಆಗಿ ತಿಂದರೆ, ಈಗ ಬುಡ್ಜೆಲ್ ಆದರೆ ನಾವು ಜಾಸ್ತಿ ಆಗಿ ತಿಂತೀವಿ. ಈಗ ನಾವು ಬಾಯ್ಲ್ಡ್ ಆಗಿ ಎಗ್ ಆದರೆ ಒಂದು ಅಥವಾ ಎರಡು ತಿನ್ಬೋದಲ್ಲ, ಆದರೆ ಬುಡ್ಜೆಯಲ್ಲಿ ತುಂಬ ಎಗ್ಸನ್ನು ಹಾಕಿರ್ತೀವಿ. ಹಾಗಾಗಿ ಅರಿಶಿಣ ಬೆಳ್ಳುಳ್ಳಿಯನ್ನು ಜಾಸ್ತಿಯಾಗಿ ಯೂಸ್ ಮಾಡಿ ಬುರ್ಜಿ, ಎಗ್ ಬುರ್ಜಿ ಅಂತ ಹೇಳ್ತಾರೆ ನೋಡಿ, ಅದರಲ್ಲಿ ಆ ಥರ ಮಾಡಿದರೆ ನಿಮಗೆ ಜೀರ್ಣ ಎಂತ ಹೊಟ್ಟೆ ಹಾಳಾಗೋದು ಆ ಥರ ಏನಾಗೋದಿಲ್ಲ. ಮತ್ತು ಈ ಚಿಕನಲ್ಲೂ ಅಷ್ಟೇ, ಚಿಕನ್ ತುಂಬ ಹೀಟ್ ಆಗಿರೋದ್ರಿಂದ ಪೆಪ್ಪರ್ ಪೌಡ್ರು ಅರಿಶಿಣವನ್ನು ಯೂಸ್ ಮಾಡಲೇಬೇಕು, ಅದು ನಂಜಿನಾಂಶ ಎಲ್ಲ ಇರೋದ್ರಿಂದ. ಮತ್ತು ಕ್ಲೀನ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ಬೋದು, ಮತ್ತು ಸ್ಮೆಲ್ ಎಲ್ಲ ಹೋಗುತ್ತೆ ಕೆಲವರಿಗೆ, ಒಂಥರ ಅರಿಶಿಣದ ಚಿಕನ್ ಒಂಥರ ರಾ ಸ್ಮೆಲ್ ಬರ್ತಾ ಇರ್ತದೆ, ಅದನ್ನು ಹಸಿ ಸ್ಮೆಲ್ ಬಂದಾಗ ಈ ಚಿಕನ್ ಆಗಲಿ ಫಿಶ್ ಆಗಲಿ ಇದು ಅರಿಶಿಣದಲ್ಲಿ ಒಂದು ಸಲ ಅರಿಶಿಣ ಅದರಲ್ಲಿ ಮಿಕ್ಸ್ ಮಾಡಿ ವಾಶ್ ಮಾಡಿದರೆ ಒಳ್ಳೆಯದು. ಈ ಉಪ್ಪು ಅಥವಾ ಈ ಸೊಪ್ಪನ್ನು ಅಷ್ಟೇ ನಾವು ಕ್ಲೀನ್ ಮಾಡುವಾಗ ಇದನ್ನು ಉಪ್ಪನ್ನೆಲ್ಲ ಯೂಸ್ ಮಾಡ್ತೇವೆಲ್ಲ ಕ್ಲೀನ್ ಮಾಡೋಕ್ಕೆ. ಹಾಗೆ ಫಿಶನ್ನು ಸಹ ಉಪ್ಪನ್ನು ಉಪ್ಪು ಕಲ್ಲುಪ್ಪು ಹಾಕಿ ಅರಿಶಿಣ ಹಾಕಿ ಫಿಶ್ ವಾಶ್ ಮಾಡಿದರೆ ಸ್ಮೆಲ್ ಒಂಥರ ಹಸಿ ಸ್ಮೆಲ್ ಅಂತ ಆ ಥರ ಬರೋದಿಲ್ಲ. ಆ ಥರ ನಾವು ಒಂದೊಂದನ್ನು ನಾವೀಗ ನೋಡಿ ಮಾಡಿ ಕಲಿಬೇಕಾಗುತ್ತೆ ಫ್ರೆಂಡ್ಸು. ಹಾಗೆ ಕುಕ್ಕಿಂಗ್ ಟಿಪ್ಸ್ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ, ಹಾಗೆ ಆದಷ್ಟು ನೆನಪಾದಷ್ಟು ಹೇಳ್ತಾ ಇದ್ದೇನೆ. ಓಕೆ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಏನಾದರೂ ಇದ್ದರೆ ಕ್ವಶನ್ ಅಂದರೆ ಕಮೆಂಟ್ ಮಾಡಿ ಕೇಳ್ಬೋದು, ಇಲ್ಲ ಮೆಸೇಜ್ ಮಾಡಿ ಕೇಳ್ಬೋದು. ಓಕೆ, ಹಾಗೆ ಬೇರೆ ಬಂದುಬಿಟ್ಟು ಹೇಳೋದಾದರೆ ತರಕಾರಿಯಲ್ಲಿ
ಕಾಳುಗಳು ನಾನು ಹೇಳಿದ್ನಲ್ಲ, ಸಾಸಿವೆಯನ್ನು ಜಾಸ್ತಿ, ಅದು ಹೀಟ್ ಆಯ್ತಾ, ಸಾಸಿವೆ ಮೇಯ್ನಾಗಿ ನಾವು ಒಗ್ಗರಣೆ ಕೊಡ್ತೇವಲ್ಲ ಸಾಸಿವೆ, ಅದು ಹೀಟ್ ಮತ್ತು ಅದು ಗ್ಯಾಸ್ಟ್ರಿಕ್ಗೆಲ್ಲ ಒಳ್ಳೆಯದು, ಗ್ಯಾಸ್ಟ್ರಿಕ್ ಆಗದಾಗೆ ತಡೀತದೆ ಅದು ಸಾಸಿವೆ ಬಂದುಬಿಟ್ಟು. ಮತ್ತು ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತಂದರೆ, ನಾವೊಂದು ಒಗ್ಗರಣೆ ಹಾಕಿದರೆ ಸಾಸಿವೆ ಇಲ್ಲದೆ ಒಂದು ಒಗ್ಗರಣೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ, ಅಷ್ಟು ಸಾಸಿವೆ ತುಂಬ ಒಂದು ಸಾಂಬಾರಲ್ಲಿ ಒಂದು ಪಲ್ಯದಲ್ಲಿ ಆಗಲಿ ಫಸ್ಟ್ ಪ್ಲೇಸು, ಕುಕ್ಕಿಂಗ್ ಆಯಿಲ್ ಆದಮೇಲೆ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಸಾಸಿವೆ ಆಗಿರೋದು. ಹಾಗಾಗಿ ಹೇಳೋದು ಗ್ಯಾಸ್ಟ್ರಿಕ್ಗೆ ಅದರದ್ದು ಏನಕ್ಕೆ ಒಳ್ಳೇದಂದರೆ, ಒಂದು ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಇದನ್ನು ಓದಿ ಅಂತಲ್ಲ, ನಾನು ಕೇಳಿ ಅದು ನೋಡಿ ಕಲ್ತದ್ದು. ಇದಕ್ಕೆ ಸಾಸಿವೆ ಬಂದ್ಬಿಟ್ಟು ಅದರಲ್ಲಿ ಅಂಶ ಇರೋದು, ಒಂದು ಹೀಟ್ ಇದೆ ಅದು, ಈಗ ನಮಗೆ ಬಸಳೆ ಸೊಪ್ಪಿಗೆಲ್ಲ ಯೂಸ್ ಮಾಡ್ತೇವಲ್ಲ, ಅದು ತಂಪಿದ್ದನ್ನು ನಮಗೆ ಹೀಟ್ ಮಾಡುತ್ತೆ ತರಕಾರಿಗಳಲ್ಲಿ ಆಯಿತಾ. ಹಾಗೆ ಸಾಸಿವೆ ಬಂದುಬಿಟ್ಟು ಒಗ್ಗರಣೆ ಮಾಡ್ತಾರೆ, ಅದು ಗ್ಯಾಸ್ಟ್ರಿಕ್ಗೆಲ್ಲ ಒಳ್ಳೆಯದು ಸಾಸಿವೆ ಆಯಿತಾ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಾವು ಜೀರಿಗೆ ಹಾಕ್ತೀವಿ, ಸಾಸಿವೆ ಅಂದಮೇಲೆ ಜೀರಿಗೆ ಹಾಕ್ತೀವಿ. ಜೀರಿಗೆ ಬಂದುಬಿಟ್ಟು ಅದರಲ್ಲಿ ತಂಪಿನ ಅಂಶ ಜಾಸ್ತಿ ಆಗಿದೆ ಅಂದರೆ ಒಳ್ಳೆಯದು, ಜೀರ್ಣಶಕ್ತಿಗೆ ಜೀರಿಗೆ ಒಳ್ಳೆಯದು. ಹಾಗೆ ಇವರು ಬಾಣಂತಿಯರಿಗೆ ಹಾಲು ಹೆಚ್ಚಿಸುತ್ತದೆ ಜೀರಿಗೆ, ಹಾಗೆ ಜೀರಿಗೆಯಲ್ಲಿ ತುಂಬ ಒಳ್ಳೆಯದು ಬೆನಿಫಿಟ್ ಇದೆ. ವೈಟ್ ಲಾಸ್ ಜೀರಿಗೆ ಉಂಟಲ್ಲ ಫ್ರೆಂಡ್ಸ್, ನಮಗೆ ವೈಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೀರಿಗೆ ಜೀರಾ ವಾಟರ್ ಕೆಲವರು ಕುಡಿತಾರೆ, ಯಾಕಂದರೆ ಡೈಜೆಷನ್ಗೆ ಒಳ್ಳೆಯದು, ನಮ್ಗೆ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ. ಖಾಲಿ ಹೊಟ್ಟೆಗೆ ಸಹ ಬೆಳಗ್ಗೆ ಕುಡಿತಾರೆ, ಕೆಲವರು ಸಂಜೆ ಕುಡಿತಾರೆ, ಕೆಲವು ಸಂಜೆ ಹೊತ್ತಿಗೆ ಕಾಫಿ ಥರ ಮಾಡಿಕೊಂಡು ಜೀರಿಗೆ ಕಷಾಯ ಥರ ಕುಡಿತಾರೆ, ತುಂಬ ಒಳ್ಳೆಯದು. ನಾನು ಅದರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ, ನಾನು ಗರ್ಭಿಣಿಯರ ಆರೈಕೆಯಲ್ಲಿ ಹೇಳಿದ್ದೀನಿ, ಯಾಕಂದರೆ ಅದು ಸೊಂಟ ಬಲಕ್ಕೆ ನಮಗೆ ನಮ್ಮದು ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಜೀರಿಗೆ ಅನ್ನೋದು. ಅದು ನಾನು ಹೇಳಿದ್ದೇನೆ ಆಲ್ರೆಡಿ ಗರ್ಭಿಣಿ ಆರೈಕೆ ಅಂತ, ಆ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು, ನೋಡಿ ಚೆಕ್ ಮಾಡಿ, ಪ್ಲೇಲಿಸ್ಟಲ್ಲಿದೆ ಗರ್ಭಿಣಿ ಆರೈಕೆ, ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಓಕೆ, ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಜೀರಿಗೆ ಆದಮೇಲೆ ಇದು ಜೀರಿಗೆ ಆದಮೇಲೆ ಯಾವುದಾಗ್ತಿರಿ, ಉದ್ದಿನ ಬೇಳೆ. ಉದ್ದಿನ ಬೇಳೆ ಅದರಲ್ಲಿ ಅದು ನಮಗೆ ವೆಯ್ಟ್ ಗೈನ್ ಆಗುತ್ತೆ, ಉದ್ದಿನ ಬೇಳೆ ಯೂಸ್ ಮಾಡಿದ್ರೆ ವೆಯ್ಟ್ ಗೈನ್ ಆಗುತ್ತೆ, ಒಂದು ಒಳ್ಳೆ ಸ್ಮೆಲ್ ಕೊಡುತ್ತೆ ನಮಗೆ. ಈಗ ನಾವು ಅಡುಗೆ ಮಾಡಿದ್ದಕ್ಕೆ ಒಂದು ಒಗ್ಗರಣೆ ಹಾಕಿದರೆ ಅಥವಾ ಯಾವುದೇ ಒಂದು ಮಸಾಲಕ್ಕೆ ಹಾಕಿದರೆ ಅದೊಂದು ತಿಕ್ಕಾಗಿ ಬರುತ್ತೆ ನೋಡಿ, ಒಂದು ಮಸಾಲ ತಿಕ್ಕಾಗುತ್ತೆ ಒಂದು, ಮತ್ತೊಂದು ಒಳ್ಳೆ ಸ್ಮೆಲ್ ಕೊಡುತ್ತೆ. ಉದ್ದಿನ ಬೇಳೆ ಬಂದುಬಿಟ್ಟು ಆದಷ್ಟು ಫ್ರೈ ಮಾಡಿ ಹಾಕಿದರೆ ತುಂಬ ಒಳ್ಳೆ ಸ್ಮೆಲ್ ಇರುತ್ತೆ ಒಗ್ಗರಣೆಗೆ, ಆಯಿತಾ. ಮತ್ತು ಕಡಲೆಬೇಳೆ, ಕಡಲೆಬೇಳೆನೂ ಅದೇ, ಕಡಲೆಬೇಳೆ ಎಲ್ಲದಕ್ಕೂ ಹಾಕೋದಿಲ್ಲ ಒಗ್ಗರಣೆಗೆ, ಕೆಲವುದಕ್ಕೆ ಪಲ್ಯಗಳಿಗೆ ಮತ್ತು ಉಪ್ಪಿಟ್ಟು ಆ ಥರದಗಳಿಗೆಲ್ಲ ಕಡಲೆಬೇಳೆ ಯೂಸ್ ಮಾಡ್ತಾರೆ. ಕಡಲೆಬೇಳೆನೂ ಅಷ್ಟೇ, ಒಳ್ಳೆ ಸ್ಮೆಲ್ ಕೊಡುತ್ತೆ. ಮತ್ತು ಅದರಲ್ಲಿ ಸಾಂಬಾರುಗಳು ನೀವು ಹುರಿದ್ಬಿಟ್ಟು ಫ್ರೈ ಮಾಡಿಬಿಟ್ಟು ನಾವು ಸಾಂಬಾರಿಗೆಲ್ಲ ಹಾಕಿದರೆ ಅದು ತಿಕ್ನೆಸ್ ಕೊಡುತ್ತೆ ನಮ್ಮ ಸಾಂಬಾರಿಗೆ, ನೀರಾಗುತ್ತೆ, ತಿಕ್ನೆಸ್ಸನ್ನು ಕಡಲೆಬೇಳೆ ಕೊಡುತ್ತೆ. ಹಾಗೆ ಕಡಲೆಬೇಳೆನು ಫ್ರೈ ಮಾಡಿದರೆ ಅದು ಸ್ಮೆಲ್ ಸಹ ಇರುತ್ತೆ, ಒಳ್ಳೆಯದು, ವೆಯ್ಟ್ ಗೈನ್ ಆಗುತ್ತೆ, ವೆಯ್ಟ್ ಗೈನಿಗೆ ಜಾಸ್ತಿ ಆಗುತ್ತೆ ಅಂದರೆ ವೆಯ್ಟ್ ಗೈನ್ ಆಗುತ್ತೆ ಕಡಲೆಬೇಳೆ ಉದ್ದಿನಬೇಳೆ, ಆಯಿತಾ. ಹಾಗೆ ಉದ್ದಿನಬೇಳೆಯಲ್ಲಿ ನಂಜಿನಾಂಶ ಸಹ ಇರುತ್ತೆ, ಆಯಿತಾ. ಉದ್ದಿನಬೇಳೆ ಜಾಸ್ತಿ ಸಹ ಯೂಸ್ ಮಾಡಬಾರ್ದು, ನಂಜಿನಾಂಶ ಇರೋದ್ರಿಂದ ನೀವು ಈ ಕಾಲದ ವಡ ಎಲ್ಲ ಮಾಡ್ತೀರಿ, ಉದ್ದಿನ ವಡ ಅಂತ ಮಾಡ್ತೇವಲ್ಲ, ಅವಾಗ ಅದಕ್ಕೆ ಕಾಳುಮೆಣಸೆಲ್ಲ ಹಾಕ್ತಾರೆ, ಯಾಕೆಂದರೆ ಅದು ನಂಜಿನಾಂಶ ಜಾಸ್ತಿ ಇರೋದ್ರಿಂದ ಕಾಳುಮೆಣಸನ್ನು ಹಾಕ್ತಾರೆ. ಹಾಗೆ ಮತ್ತು ಇನ್ನೊಂದು ಹೇಳ್ತಾರೆ, ಉದ್ದಿನ ವಡಕ್ಕೆ ಮೊಸರಿನೊಟ್ಟೆಗೆ ತಿನ್ನಬಾರ್ದು ಹೇಳ್ತಾರೆ, ಅದು ಒಳ್ಳೆಯದಲ್ಲ ಹೇಳ್ತಾರೆ, ಗ್ಯಾಸ್ಟಿಕ್ ಆಗುವ ಚಾನ್ಸಸ್ ಇರುತ್ತೆ. ಉದ್ದಿನ ಜೊತೆ ಮೊಸರಿದೆಲ್ಲ ಅದು ಅದರನ್ನು ಒಟ್ಟಿಗೆ ತಿನ್ನಬಾರ್ದು ಅಂತ. ಹಾಗೆ ನನಗೆ ಗೊತ್ತಾದಮೇಲೆ ನಾನು ಅದು ಅವಾಯ್ಡ್ ಮಾಡ್ತೇನೆ, ಅದು ತಿನ್ನಕ್ಕೆ ಹೋಗಲ್ವ, ಕೆಲವರು ತಿಂತಾರೆ ವಡ ಮೊಸರು ಎಂತ ಹೇಳ್ತಾರೆ ನೋಡಿ, ಕರ್ಡ್ ವಡ ಏನೋ ಹೇಳ್ತಾರೆ, ಆ ಥರ ಮಾಡ್ಕೊಂಡು ತಿನ್ನಬಾರ್ದು ಹೇಳ್ತಾರೆ, ನನಗೆ ಗೊತ್ತಿದ್ದ ಪ್ರಕಾರ ತಿನ್ನಬಾರ್ದು ಹೇಳ್ತಾರೆ. ಮತ್ತೆ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟೇ, ಮತ್ತೇನು ಗೊತ್ತಾ, ನನಗೆ ಗೊತ್ತಿದ್ದು ನಾನು ಹೇಳ್ತೇನೆ ಅಷ್ಟೇ. ಹಾಗೆ ಆಯಿತಾ. ಮತ್ತು ಇನ್ನು ನೆಕ್ಸ್ಟು ಕಡಲೆಬೇಳೆ ಆಯ್ತು. ಮತ್ತು ನಾವು ಬೇರೆ ಒಗ್ಗರಣೆಗೆಲ್ಲ ಮಸಾಲೆ ಯೂಸ್ ಮಾಡೋದೆಲ್ಲ ಮೆಂತ್ಯ ಕಾಳು ಹೇಳಿದ್ದೆ, ಮೆಂತ್ಯ ಕಾಳು ಸ್ಕಿನ್ಗೆ ಒಳ್ಳೆಯದು, ನಮಗೆ ಹೇರಿಗೆ ಒಳ್ಳೆಯದು. ಮತ್ತು ಮೆಂತ್ಯ ಕಾಳು ಬಂದುಬಿಟ್ಟು ಅದನ್ನು ನಾವು ಇಡ್ಲಿಯಲ್ಲೂ ಸಹ ಯೂಸ್ ಮಾಡ್ತೇವೆ, ನಮಗೆ ಒಂದು ಒಳ್ಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮಧುಮೇಹಿಗಳಿಗೆ ಒಳ್ಳೆಯದು, ಶುಗರ್ ಇರ್ತಲ್ಲ ಅವರಿಗೆ ಒಳ್ಳೆಯದು. ಅದನ್ನು ಖಾಲಿ ಹೊಟ್ಟೆಗೆ ಅದನ್ನು ರಾತ್ರಿ ನೀವು ನೆನೆಸ್ಬಿಟ್ಟು ಅದರ ನೀರನ್ನು ಅದನ್ನು ಹೊಟ್ಟೆಗೆ ಮೆಂತ್ಯ ಕಾಳು ತಿಂದರೆ ತುಂಬ ಒಳ್ಳೆಯದು. ಮತ್ತು ಫಸ್ಟ್ ಪಿರಿಯಡ್ ಆಗಿರುತ್ತಲ್ಲ, ಫಸ್ಟ್ ಮುಟ್ಟಾಗಿರುತ್ತಲ್ಲ ಅಂಥವರಿಗೆ ಮೆಂತ್ಯ ಕಾಳಿದ್ದು ಪಾಯಸ ಮಾಡಿ ಕೊಡ್ತಾರೆ, ಅದು ತುಂಬ ಶಕ್ತಿಯನ್ನು ಕೊಡುತ್ತೆ. ನಮಗೊಂದು ಬ್ಯಾಕ್ ಪೈನ್ ಆಗಲಿ ಅಂಥವರಿಗೆಲ್ಲ ಮೆಂತ್ಯ ಕಾಳಿದ್ದು ಜಾಸ್ತಿಯಾಗಿ ಯೂಸ್ ಮಾಡಿದರೆ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ಮೆಂತ್ಯ ಕಾಳು ತುಂಬ ಬೆನಿಫಿಟ್ಸ್ ಇದೆ, ಹೇರ್ ಆಯಿಲ್ಗಾಗಲಿ ಸ್ಕಿನ್ಗೆ ಆಗಲಿ ನಾವು ಯೂಸ್ ಮಾಡೋ ದಿನನಿತ್ಯ ಸ್ವಲ್ಪ ಆದರೂ ನಾವು ಈ ಸಾಂಬಾರುಗಳಲ್ಲಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಓಕೆನಾ. ಹಾಗೆ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಮೆಂತ್ಯ ಕಾಳಾಯ್ತು. ಮತ್ತು ಕೊತ್ತಂಬರಿ ಬೀಜ, ಕೊತ್ತಂಬರಿ ಬೀಜನೂ ಅಷ್ಟೇ, ಕೆಲವರಿಗೆ ಕಣ್ಣಲ್ಲಿ ಇದು ಕಣ್ಣು ಕೆಂಪಾಗುತ್ತೆ ನೋಡಿ, ಅಂತ ಆವಾಗ ಅದನ್ನು ಕೊತ್ತಂಬರಿ ಬೀಜದ್ದು ನೀರನ್ನು ಉಂಟಲ್ಲ ಕಣ್ಣಿಗೆ ಹಾಕ್ತಾರೆ, ಕಣ್ಣು ಕೆಂಪಾಗಿರುತ್ತೆ, ರೆಡ್ ಆಗಿರುತ್ತೆ ನೋಡಿ, ಆ ಟೈಮಿಂಗ್ಸ್ ಒಳ್ಳೆಯದು, ಕಣ್ಣನ್ನು ಕ್ಲೀನ್ ಮಾಡುತ್ತೆ ಕೊತ್ತಂಬರಿ ಬೀಜ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಬೀಜ ಅಡುಗೆಯಲ್ಲಿ ಕುಕ್ಕಿಂಗಲ್ಲಿ ಹೇಳೋದಾದರೆ ಅದು ನಮಗೊಂದು ಒಳ್ಳೆ ಫ್ಲೇವರನ್ನು ಕೊಡ್ತೇನೆ, ನಮಗೆ ಫ್ಲೇವರನ್ನು ಕೊಡುತ್ತೆ, ಮತ್ತು ತಿಕ್ನೆಸ್ ಬರುತ್ತೆ, ಒಂದು ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನಿದ್ರೆ ಒಳ್ಳೆಯದು ಅಂತ. ಧನಿಯಾ ಪೌಡ್ರ್ ಆಯಿತಾ. ಧನಿಯಾ ಪೌಡ್ರ್ ಜಾಸ್ತಿ ತಿಂದರೆ ಕೆಲವರಿಗೆ ಇಷ್ಟ ಆಗಲ್ಲ, ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಧನಿಯಾ ಪೌಡ್ರ್ ಜಾಸ್ತಿ ಯೂಸ್ ಮಾಡಿದರೆ ಹಿತಮಿತವಾಗಿ ನಾವು ಯೂಸ್ ಮಾಡಿದರೆ ಏನೂ ಆಗೋದಿಲ್ಲ. ಹಾಗೆ ಕೊತ್ತಂಬರಿ ಬೀಜ ಆದಮೇಲೆ ನಾವು ನೆಕ್ಸ್ಟ್ ಮಂತ್ ಹೇಳೋದಾದರೆ ಮೆಂತ್ಯ ಆಯ್ತಲ್ಲ, ಮೆಂತ್ಯ ನೆಕ್ಸ್ಟ್ ಯಾವುದಾಗ್ತೇವೆ ನಾವು, ಈಗ ಬ್ಯಾಡಗಿ ಮೆಣಸು ಎಲ್ಲ ಹಾಕ್ತೇವೆ, ಅದೆಲ್ಲ ಖಾರಕ್ಕೆ. ಬ್ಯಾಡಗಿ ಮೆಣಸು ಒಳ್ಳೆಯದು ಬೇರೆ ಮೆಣಸಿಗಿಂತ, ಕೆಲವರು ಖಾರ ಮೆಣಸೆಲ್ಲ ಇರ್ತಾರೆ ಅದಕ್ಕಿಂತ ಉರಿ ಖಾರ ಇರುವ ಮೆಣಸಿಗಿಂತ, ನನಗೆ ಗೊತ್ತಿದ ಮಟ್ಟಿಗೆ ಬ್ಯಾಡಗಿ ಮೆಣಸೆಲ್ಲ ತುಂಬ ಒಳ್ಳೆಯದು. ಹಸಿ ಮೆಣಸಿನಕಾಯಿಗಿಂತ ಬ್ಯಾಡಗಿ ಮೆಣಸು ಅಥವಾ
ಕೆಂಪು ಮೆಣಸು ಡ್ರೈ ಚಿಲ್ಲಿ ಇದೆಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದು, ಒಂದು ಗ್ಯಾಸ್ಟ್ರಿಕ್ ಅಂಶ ಎಲ್ಲ ಜಾಸ್ತಿ ಇರೋದಿಲ್ಲ ಅಂತ. ಹಾಗೆ ಮತ್ತೆ ನೆಕ್ಸ್ಟು ತೆಂಗಿನಕಾಯಿ, ನಾವು ಕುಕ್ಕಿಂಗಲ್ಲಿ ಯೂಸ್ ಮಾಡೋ ತೆಂಗಿನ ಸಾಂಬಾರಿ ಆಗುವ ತೆಂಗಿನಕಾಯಿ ಯೂಸ್ ಮಾಡ್ತೇವೆ. ತೆಂಗಿನಕಾಯಿ ತುಂಬ ಒಳ್ಳೇದು, ಅದರಲ್ಲಿ ಆಯಿಲ್ ಕೊಕೊನಟ್ ಆಯಿಲ್ ತುಂಬ ಒಳ್ಳೇದು, ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಮಾಯಿಶ್ಚರ್ ಕೊಡ್ತಾರೆ. ನಾವು ಊಟ ಮಾಡೋದ್ರಿಂದ ಸಹ ನಮಗೆ ಬಾಡಿಗೆ ಹೋಗುತ್ತಲ್ವ, ತಿನ್ನೋದು ಸಾಂಬಾರಿಂದ ಅಡುಗೆಗೆ ಯೂಸ್ ಮಾಡಿದರೆ ತೆಂಗಿನೆಣ್ಣೆ ಯೂಸ್ ಮಾಡಿದ್ರಿಂದ ಹೇರಿಗೆ ತುಂಬ ಒಳ್ಳೇದು. ಹಾಗಾಗಿ ತೆಂಗಿನೆಣ್ಣೆ ನಾವು ಅಡುಗೆಗೆ ಸಾಂಬಾರುಗಳಿಗೆಲ್ಲ ಯೂಸ್ ಮಾಡಿದರೆ ಒಂದು ಥಿಕ್ನೆಸ್ ಕೊಡುತ್ತೆ, ಮತ್ತೊಂದು ಫ್ಲೇವರ್ ಕೊಡುತ್ತೆ, ಮತ್ತೊಂದು ಟೇಸ್ಟನ್ನು ತುಂಬ ಎನ್ಹ್ಯಾನ್ಸ್ ಮಾಡುತ್ತೆ ಈ ತೆಂಗಿನಕಾಯಿ, ಆಯಿತಾ. ಹಾಗೆ ಸ್ವಲ್ಪ ಆದರೂ ತುಂಬ ಯೂಸ್ ಮಾಡಿದ್ರೆ ಕೆಲವರು ಹೇಳ್ತಾರೆ ಗ್ಯಾಸ್ಟಿಕ್ ಆಗುತ್ತೆ ಅಂತ, ಅದು ಹಿತಮಿತವಾಗಿ ಇದನ್ನು ತಂಡಿ ಸಹ ಹೇಳ್ತಾರೆ ಕೆಲವರು, ಕೊಕೊನಟನ್ನು ಹಿತಮಿತವಾಗಿ ಯೂಸ್ ಮಾಡಿದ್ರೆ ಒಳ್ಳೇದು ತೆಂಗಿನಕಾಯಿ ಒಳ್ಳೇದು. ಕೆಲವರು ಕೊಬ್ಬರಿನೂ ಯೂಸ್ ಮಾಡ್ತಾರೆ, ಕೊಬ್ಬರಿ ಅವರವ್ರ ಮೇಲೆ ಡಿಪೆಂಡ್, ಕೆಲವರು ತೆಂಗಿನಕಾಯಿ ಇಷ್ಟ ಆಗುತ್ತೆ, ಕೆಲವರು ಕೊಬ್ಬರಿ ಇಷ್ಟ ಆಗುತ್ತೆ, ಕೆಲವರು ಕೆಲವೊಂದು ಡಿಶಸ್ಗೆ ಕೊಬ್ಬರಿಯನ್ನು ಯೂಸ್ ಮಾಡ್ತಾರೆ ಈ ಸ್ವೀಟ್ಗಳಿಗೆಲ್ಲ. ಕೆಲವು ತುಂಬ ಬಾಳಿಕೆ ಇರಬೇಕಂದ್ರೆ ಕೊಬ್ಬರಿಯನ್ನು ಯೂಸ್ ಮಾಡ್ತಾರೆ, ಹಾಗೆ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ಓಕೆ, ನಾನೀಗ ತೆಂಗಿನಕಾಯಿ ಬಗ್ಗೆ ಹೇಳಿದ್ದೆ ಅಲ್ವಾ, ಆದಷ್ಟು ನಾನು ಕವರ್ ಮಾಡ್ತೇನೆ ಈ ವಿಡಿಯೋದಲ್ಲಿ, ಆಯಿತಾ. ಎಷ್ಟು ಮಾಹಿತಿ ಕೊಡಬೇಕು ಅಷ್ಟು ಕೊಡ್ತೀನಿ, ಮತ್ತು ನೆಕ್ಸ್ಟ್ ಯಾವಾಗಲೂ ಪುರ್ಸೊತ್ತು ಆದಾಗೆ ಮಾತಾಡ್ತೀನಲ್ಲ ನಿಮ್ಮ ಜೊತೆ, ಆವಾಗ ನಾನು ಶೇರ್ ಮಾಡ್ತೇನೆ ಏನಾದರೂ ಮರ್ತಿದ್ರೆ ಏನಾದರೂ ಬಿಟ್ಟಿದ್ರೆ ಅಂತ. ಓಕೆ, ಹಾಗೆ ಮತ್ತೆ ಬಂದ್ಬಿಟ್ಟು ಬೇರೆ ಏನು ಯೂಸ್ ಮಾಡ್ತಾರೆ ಹೇಳಿ, ಈ ತರಕಾರಿಗಳಲ್ಲಿ ಹೇಳೋದು ತಂಪು, ನೀವು ಒಂದು ಗೊತ್ತಾಗುತ್ತೆ ಈಗ ಒಂದು ತರಕಾರಿ ನೋಡಿದ ಮೇಲೆ ಅದರ ಬಗ್ಗೆ ನೀವು ಸರ್ಚ್ ಸಹ ಮಾಡ್ಬೋದು, ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಆ ತರಕಾರಿನ ಯಾವುದು ಒಳ್ಳೆಯದು, ಅದು ಶೀತವ ಏನು ಅದರಲ್ಲೇನೋ ಇದೆ ಅಂತ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಯಾವಾಗ ನಿಮಗೆ ಅಂದಾಜಾಗುತ್ತೆ ಈ ಶೀತ ಪದಾರ್ಥಕ್ಕೆ ಯಾವ ಥರ ತರಕಾರಿಗೆ ಯಾವ ಥರದ್ದು ಮಸಾಲೆ ಹಾಕಬೇಕು, ಯಾವ ಥರ ಬೇರೆ ತರಕಾರಿಯನ್ನು ಮಿಕ್ಸ್ ಮಾಡಿ ಮಾಡ್ಬೋದು ಸಾರನ್ನು ಅಂತ ನೀವು ಒಂದು ಅದು ಒಂದೆರಡು ಸಲ ನೀವು ಅಭ್ಯಾಸ ಮಾಡಿದರೆ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ ಈ ತರಕಾರಿ ಇದನ್ನೇ ಹಾಕಬೇಕು, ಈ ಮಸಾಲವನ್ನೇ ಹಾಕಬೇಕು ಅಂತ. ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ಯಾಕಂದರೆ ನಮಗೆ ಒಟ್ರಾಶಿಯಾಗಿ ನಾವು ಈಗ ಒಂದು ಒಂದು ಇದು ಹೇಳಿ ಯಾವುದು ಮೊಟ್ಟೆ ಆಗಲಿ ಅಥವಾ ಯಾವುದೋ ಒಂದು ಫುಡ್ ನಮ್ಗೆ ಗೊತ್ತಿಲ್ಲದ ಗೊತ್ತಿಲ್ಲದೆ ಹೇಗೆ ಮಸಾಲೆ ಹಾಕಿ ಮಾಡಿದರೆ ಅದು ಮತ್ತೆ ಹೊಟ್ಟೆ ಹಾಳಾಗೋದು, ಒಂದು ಮೇಯ್ನಾಗಿ ಬರೋದು ಹೊಟ್ಟೆ ಹಾಳಾಗುತ್ತೆ, ಮತ್ತೊಂದು ಬಂದುಬಿಟ್ಟು ಶೀತ ಬರೋದು ಕೆಮ್ಮ ಬರೋದು ಇದರಿಂದನೇ. ಸರಿಯಾಗಿ ಅಡುಗೆ ಮಾಡೋಕ್ಕೆ ಅಂದರೆ ನಮಗೆ ಯಾವ ಪದಾರ್ಥಕ್ಕೆ ಯಾವ್ದು ಹಾಕೋದಂತ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಈ ಥರ ಆಗುತ್ತೆ. ಹಾಗಾಗಿ ಆದಷ್ಟು ನಾವು ಕಲಿಯೋತ್ತಿಗೆ ಅಷ್ಟೇ, ಹೊಸತ್ತು ಅಡುಗೆ ಕಲಿಯುವಾಗ ಅಷ್ಟೇ ಇದನ್ನೆಲ್ಲ ಫಸ್ಟ್ ನೋಡ್ಕೊಳ್ಬೇಕಾಗುತ್ತೆ ನಾವು ಯಾವ ತರಕಾರಿ ಅಂತ. ಈ ಹಣ್ಣುಗಳೆಲ್ಲ ಸಹ ಅಷ್ಟೇ, ಹಣ್ಣುಗಳಲ್ಲಿ ಹೀಟು ಹಣ್ಣು ಸೇರುತ್ತೆ ಅಂದರೆ ತಂಪು ಹಣ್ಣು ಸೇರುತ್ತೆ, ಅದು ನೋಡಿಕೊಂಡು ಯಾವ್ಯಾವ ಸೀಸನಿಗೆ ಯಾವ್ಯಾವುದು ತರಕಾರಿ ಹಣ್ಣು ತಿನ್ನಬೇಕಂತ ಸಹ ಗೊತ್ತಿರಬೇಕಾಗುತ್ತೆ. ಹಾಗೆ ನಮಗೆ ಕೆಲವು ಸೀಸನ್ ಅಂತ ಹೇಳೋಕ್ಕಾಗಲ್ಲ, ಕೆಲವು ಸಲ ನಮಗೆ ಹುಷಾರಿರೋದಿಲ್ಲ, ನಮಗೆ ಶೀತ ಇರುತ್ತೆ ಕೋಲ್ಡ್ ಇರುತ್ತೆ, ಆವಾಗ ನೀವೇನಾದರೂ ಸೌತೆಕಾಯಿ ಮುಳ್ಸೋತೆ ಅಂತ ಹೇಳ್ತಾರೆ ಅದನ್ನೆಲ್ಲ ತಿಂದುಬಿಟ್ರೆ ಶೀತ ಆಗುತ್ತೆ. ಅದಕ್ಕೆ ಯಾವಾಗ ಏನು ತಿನ್ನಬೇಕಂತ ನಮಗೊಂದು ಐಡ್ಯಾಸ್ ಇದ್ದರೆ ಅಥವಾ ಅಡುಗೆಯಲ್ಲಿ ಆಗಲಿ, ಈಗ ನಮ್ಮ ಮನೇಲಿ ಯಾರಾದರೂ ಒಬ್ಬರಿಗೆ ಕೋಲ್ಡ್ ಆಗಿರುತ್ತೆ, ಏನೋ ಜ್ವರ ಆಗಿರೋ ಏನೋ ಆಗಿರ್ಬೋದು, ಅವಾಗ ಕೋಲ್ಡ್ ಆದಾಗ ನಾವು ಅಂಥ ಪದಾರ್ಥಗಳನ್ನು ಮನೆಯಲ್ಲಿ ಅಷ್ಟು ಅವಾಯ್ಡ್ ಮಾಡಬೇಕು ಅಂದರೆ ಅವರು ತಿಂದರೆ ಅವ್ರಿಗೆ ಕೋಲ್ಡ್ ಆಗುತ್ತಲ್ವ. ಹಾಗಾಗಿ ಈಗ ನಾನ್ ವೆಜ್ ಆಗಲಿ, ಕೆಲವು ಮನೆಯಲ್ಲಿ ಜ್ವರ ಯಾರಿಗಾದರೂ ಇದ್ದರೆ ಅಥವಾ ಕೋಲ್ಡ್ ಆಗಿದ್ದರೆ ಅಂಥ ಪದಾರ್ಥಗಳನ್ನು, ಮತ್ತು ಕೆಲವು ಹೊಟ್ಟೆ ಹಾಳಾಗಿರುತ್ತೆ ಮಕ್ಕಳಿಗೆ ಜಾಸ್ತಿಯಾಗಿ ಲೂಸ್ ಮೋಷನ್ ಎಲ್ಲ ಆಗ್ತಿರುತ್ತೆ, ಅವಾಗ ನಾವು ಮನೆಯಲ್ಲಿ ನಾನ್ ವೆಜ್ಜನ್ನು ಆದಷ್ಟು ಚಿಕನ್ ಆದಷ್ಟು ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಅವರು ಮನೆ ನಾವು ಚಿಕ್ಕ ಮಕ್ಕಳಂದರೂ ಕೇಳೋದಿಲ್ಲಲ್ಲ, ಅವರು ಕೇಳ್ತಾರೆ ತಿನ್ನಬೇಕು ಅಂತ. ಮತ್ತು ಇನ್ನೊಂದು ಲೂಸ್ ಮೋಷನ್ ಎಲ್ಲ ಆದರೆ ಒಂದು ಹೇಳ್ತಾರೆ ವಾಮಿಟಿಗೆಲ್ಲ ಹಾಲನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕಂತ. ಹಾಲನ್ನು ನಾವು ಕುಡಿದ್ರಿಂದ ಲೂಸ್ ಮೋಷನ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಏನಾದರೂ ಲೂಸ್ ಮೋಷನ್ ಮಕ್ಕಳಿಗೆಲ್ಲ ಆದರೆ ಹಾಲನ್ನು, ಮಕ್ಕಳಂದರೆ ಹಾಲು ಕುಡಿತಾರಲ್ವ ಇದು ಹಸು ಹಾಲು ಕುಡಿತಾರಲ್ವ, ಅವಾಗ ಆ ಟೈಮಲ್ಲಿ ಅದನ್ನು ಫಸ್ಟಿಗೆ ಅವಾಯ್ಡ್ ಮಾಡಿ ಅವಾಗ ಆಟೋಮೆಟಿಕ್ಕಾಗಿ ಲೂಸ್ ಮೋಷನ್ನು ಕಮ್ಮಿ ಆಗುತ್ತೆ, ಮತ್ತು ಶಿರಪ್ ಎಲ್ಲ ಕೊಡ್ತೇವಲ್ಲ ಮಕ್ಕಳಿಗೆ ಹಾಗೆ ಕಮ್ಮಿ ಆಗುತ್ತೆ. ಆದರೆ ಹಾಲನ್ನು ಆದಷ್ಟು ಅವಾಯ್ಡ್ ಮಾಡಿ, ನನಗೆ ಗೊತ್ತಿದ್ದ ಪ್ರಕಾರ ನನಗೆ ಡಾಕ್ಟ್ರ್ ಹೇಳಿದರು, ನನ್ನ ಚಿಕ್ಕ ಮೂರು ಮಕ್ಕಳಿಗೆ ಸಹ ನಾನು ಅಷ್ಟೇ ಲೂಸ್ ಮೋಷನ್ ಎಲ್ಲ ಆದರೆ ಮಕ್ಕಳಿಗೆ ನಾನು ಹಾಲನ್ನು ಇದು ಹಸು ಹಾಲನ್ನು ಕೊಡೋದಿಲ್ಲ ಫ್ರೆಂಡ್ಸ್, ಹಾಗೆ ಹೇಳ್ತಾ ಇದ್ದೇನೆ. ಹಾಗೆ ಆದಷ್ಟು ನಾನು ಕುಕ್ಕಿಂಗ್ ಅಂತೇಳಿ ಆದಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಓಕೆ, ನನಗೆ ನೆನಪಾದಷ್ಟು ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಆದಷ್ಟು, ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದವರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇನ್ನಷ್ಟು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ಒಳ್ಳೆಯ ರೀತಿಯ ಮಾಹಿತಿಯನ್ನು ಕೊಡ್ತೇನೆ ನಿಮಗೆ, ಆದಷ್ಟು ಯೂಸ್ಫುಲ್ ಆಗಿರುವ ವಿಡಿಯೋನೇ ಮೊಟ್ಟಿಗೆ ಶೇರ್ ಮಾಡಬೇಕಂತ ನನಗೆ ತುಂಬ ಇಷ್ಟ. ನಾನು ಯಾವಾಗಲೂ ಹೇಳುವ ಹಾಗೆ ಹಾಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ನೋಟಿಫಿಕೇಷನ್ ಯಾವಾಗ ನಾನು ಹೊಸ ವಿಡಿಯೋನ ಹಾಕ್ತೇನೆ ಅವಾಗ ಬರುತ್ತೆ. ಆದಷ್ಟು ನಾನು 10:30ಗೆ ನಾನು ವಿಡಿಯೋ ಹಾಕ್ತೇನೆ ಫ್ರೆಂಡ್ಸ್, 10:30 ಮಾರ್ನಿಂಗ್ ನಾನು 10:00 ನನ್ನ ಚಾನಲ್ನಿಂದ ನಿಮಗೆ ಹೊಸ ವಿಡಿಯೋ ಬರುತ್ತೆ. ಡೈಲಿ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ, ಅಲ್ಲಾದರೆ ತಪ್ಪಿದರೆ ಒಂದು ದಿವಸ ಇಲ್ಲದ್ರೆ 2 ದಿವಸ, ಅದಕ್ಕಿಂತ ಜಾಸ್ತಿ ತಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟೊವರೆಗೆ ನಾನು ಅಷ್ಟು ಗ್ಯಾಪ್ ತಗೊಳ್ಳಿಲ್ಲ. ಹಾಗಾಗಿ ನೀವು ಆದಷ್ಟು ನನ್ನ ವಿಡಿಯೋನ ನೋಡಿ ಇಷ್ಟಪಟ್ಟು ಇಷ್ಟ ಆದರೆ ಶೇರ್ ಮಾಡಿ ಆದಷ್ಟು. ಓಕೆನಾ, ಶೇರ್ ಮಾಡೋದ್ರಿಂದ ಎಲ್ಲರಿಗೆ ನಮ್ಮ ಮಾಹಿತಿಯನ್ನು ತಲುಪುತ್ತೆ ಅಲ್ವಾ. ಆದಷ್ಟು
ವಿಡಿಯೋಗಳನ್ನು ಮಾಡಿದೆ ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ಮತ್ತಿನ್ನೇನು ಬೇರೆ, ಅದೇ ನಾನು ನಂಜಿನ ಪದಾರ್ಥ ಅದೆಲ್ಲ ಹೇಳಿದ್ದಲ್ಲ, ನಂಜಿನ ಪದಾರ್ಥ, ಶೀತ ಪದಾರ್ಥ, ಉಷ್ಣ ಪದಾರ್ಥ, ಮತ್ತು ವಾಯು ಪದಾರ್ಥ, ಪಿತ್ತ, ಇಂಥದ್ದೆಲ್ಲ ಪದಾರ್ಥಗಳನ್ನು ನಾವು ಸಪ್ರೇಟ್ ಸಪ್ರೇಟಾಗಿ ಅಂತ ಒಂದು ಲಿಸ್ಟ್, ಅಂದರೆ ಮೈಂಡ್ ಒಂದು ನಾವು ತಗೊಳ್ಳೋತ್ತಿಗೆ ಈ ಥರ ಲಿಸ್ಟ್ ಮಾಡಿಕೊಂಡ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ತರಕಾರಿ ಏನೇನು ಹಾಕಬೇಕು, ಯಾವ್ಯಾವ ತರಕಾರಿಗೆ ಯಾವ್ಯಾವುದು ಪದಾರ್ಥಗಳನ್ನು ಯೂಸ್ ಮಾಡಿದ್ರೆ ಯಾವ ಥರ ಬೆನಿಫಿಟ್ ಸಿಗುತ್ತೆ. ಮತ್ತು ಟೇಸ್ಟು ಸಹ ಅಷ್ಟೇ, ರುಚಿ ಸಹ ಹೆಚ್ಚು ಮಾಡೋಕ್ಕಾಗುತ್ತೆ ನಮಗೆ. ಯಾವುದೋ ಒಂದು ಅಡುಗೆ ಆಗಲಿ, ತರಕಾರಿನೇ ಆಗಲಿ, ಕೆಲವರು ತರಕಾರಿ ಅಂದರೆ ಅಯ್ಯೋ ತರಕಾರಿನ ಅಂತ ಹೇಳ್ತಾರೆ, ಅದು ಮಾಡೋ ರೀತಿಯಲ್ಲಿ ಮಾಡಿದ್ರೆ ಇನ್ನೂ ಅದ್ರ ರುಚಿಯನ್ನು ಜಾಸ್ತಿ ಇರುತ್ತೆ. ತರಕಾರಿನೂ ಡೈಲಿ ತಿನ್ನಬೇಕು ಅಂತ ಅನಿಸ್ತದೆ. ಹಾಗೆ ಹೇಳಿದ್ದು ಯಾವುದನ್ನು ಯಾವುದು ಅಷ್ಟೇ, ಯಾವುದಕ್ಕೆ ಯಾವುದಾಗಬೇಕು, ಯಾವುದರಿಂದ ಒಳ್ಳೆ ಸ್ಮೆಲ್ ಬರುತ್ತೆ, ಯಾವುದರಿಂದ ರುಚಿ ಹೆಚ್ಚಾಗುತ್ತೆ ಅಂತ ಗೃಹಿಣಿಯರು ಗೊತ್ತಿದ್ದರೆ, ಹೆಣ್ಮಕ್ಳೇ, ಗಂಡ್ಮಕ್ಳೇ ಆಗಲಿ, ಯಾರೇ ಆಗಲಿ, ಬ್ಯಾಚುಲರ್ಸ್ ಹೇಳ್ತಾರಲ್ಲ, ಅವರು ಯಾರಿಗೆ ಆದರೂ ಇದು ಒಂದು ಐಡಿಯಾ ಗೊತ್ತಿದ್ದರೆ ಅಡುಗೆ ಮಾಡೋದು ತುಂಬ 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 ಈಸಿ ಫ್ರೆಂಡ್ಸ್. ಹಾಗೆ ಹೇಳ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಆದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು. ಈ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಇಲ್ಲಾದರೆ ಮೆಸೆಂಜರಲ್ಲಿ ಮೆಸೇಜ್ ಮಾಡಿ, ಇಲ್ಲಾದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನು ಲಿಂಕನ್ನು ನನ್ನ ಚಾನಲ್ನಲ್ಲಿ ಕೊಟ್ಟಿದ್ದೀನಿ, ಹಾಗೆ ಆದಷ್ಟು ಫಾಲೋ ಮಾಡಿ ಮತ್ತು ಮೆಸೇಜ್ ಮಾಡಿ ಸಹ ಹೇಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ. ಮತ್ತು ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಇದೊಂದು ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.